ಒಂದು ಕಡೆ ದೀಪಾವಳಿ ಹಬ್ಬಕ್ಕೆ ಹೂ ಹಣ್ಣುಗಳ ಖರೀದಿ ಭರಾಟೆ ಜೋರಾಗಿದೆ ಮತ್ತೊಂದು ಕಡೆ ಪಟಾಕಿಗಳ ಶಾಪಿಂಗ್ ಕೂಡ ಭರ್ಜರಿ ಆಗಿತ್ತು ಆದರೆ ಈ ಬಾರಿ ಸದ್ದು ಗದ್ದಲದ ಪಟಾಕಿಗೆ ಸರ್ಕಾರ ಬ್ರೇಕ್ ಹಾಕಿದೆ ಹಬ್ಬದ ಸಂಭ್ರಮಕ್ಕೆ ಹಸಿರು ಪಟಾಕಿಯನ್ನಷ್ಟೇ ಸೇಲ್ ಮಾಡಲಾಗುತ್ತಿದೆ ಆದರೆ ಜನರಿಗೆ ಯಾವುದು ಹಸಿರು ಪಟಾಕಿ ಅಂತ ಗೊತ್ತಿಲ್ಲ ವ್ಯಾಪಾರಿಗಳಿಗೆ ಕೊರೋನಾ ಮಧ್ಯೆ ಸ್ವಲ್ಪ ವ್ಯಾಪಾರ ಆಗಲಿ ಅನ್ನೋ ಆಸೆ ಹಬ್ಬಕ್ಕೆ ಹೂ ಹಣ್ಣು ಖರೀದಿ ಇರಲಿ ಪಟಾಕಿ ಖರೀದಿ ಇರಲಿ ಸಾಮಾಜಿಕ ಅಂತರ ಮಾಯ ಕೋವಿಡ್ 19 ಇನ್ನೂ ಜೀವಂತವಿರುವಾಗಲೇ ಜನ ಪೂರ್ತಿ ಮೈಮರೆತು ಬಿಟ್ಟಿದ್ದಾರೆ ಲಾಕ್ ಡೌನ್ ಕರಾಳ ದಿನಗಳನ್ನು ಸಂಪೂರ್ಣವಾಗಿ ಸೈಡಿಗಿಟ್ಟಿರೋ ಸಿಟಿ ಮಂದಿ ಪಟಾಕಿ ಖರೀದಿಯಲ್ಲಿ ನಿಯಮ ಗಾಳಿ ತೂರಿ ವ್ಯಾಪಾರ ಮಾಡಿದರು ಸರ್ಕಾರ ಈ ಬಾರಿ ದೀಪಾವಳಿಗೆ ಹಸಿರು ಪಟಾಕಿ ಮಾತ್ರ ಮಾರುವಂತೆ ಆದೇಶಿಸಿದೆ ಕೊರೋನಾ ಕಂಟ್ರೋಲ್ ಗೆ ಹಾಗೂ ಪರಿಸರಕ್ಕೆ ಹಾನಿ ಆಗದಂತೆ 16ನೇ ತಾರೀಕಿನವರೆಗೆ 3 ದಿನ ಮಾತ್ರ ಹಸಿರು ಪಟಾಕಿ ಸೇಲ್ ಮಾಡೋದಕ್ಕೆ ಮಾರ್ಗಸೂಚಿ ಹೊರಡಿಸಿತ್ತು ಅದರಂತೆ ಒಂದು ಮಳಿಗೆಯಿಂದ ಇನ್ನೊಂದು ಮಳಿಗೆಗೆ 6 ಮೀಟರ್ ಅಂತರ ಇರಬೇಕು ಗ್ರಾಹಕರು ಕೂಡ ಅಂತರ ಪಾಲಿಸಬೇಕು ಅಂತ ಹೇಳಿತ್ತು ಇಲ್ಲದಿದ್ರೆ ಕಾನೂನು ಕ್ರಮದ ಎಚ್ಚರಿಕೆಯನ್ನು ಕೊಟ್ಟಿತ್ತು ಆದರೆ ಜನ ಅದೆಲ್ಲದಕ್ಕೂ ಡೋಂಟ್ ಕೇರ್ ಅಂತ ಹಬ್ಬಕ್ಕೆ ಪಟಾಕಿ ಖರೀದಿ ಮಾಡೋಕೆ ಮುಗಿಬಿದ್ದಿದ್ರು ಹಸಿರು ಪಟಾಕಿ ಬಗ್ಗೆ ಭಾರಿ ಗೊಂದಲ ಸಾಮಾನ್ಯ ಪಟಾಕಿಯು ಸೇಲ್ ಸೇಲ್ ಸರ್ಕಾರ ಗ್ರೀನ್ ಪಟಾಕಿ ಮಾತ್ರ ಸೇಲ್ ಮಾಡಬೇಕು ಹಸಿರು ಪಟಾಕಿ ಮಾತ್ರ ಹೊಡಿಬೇಕು ಅಂತ ಖಡಕ್ ಆಗಿ ಹೇಳಿದೆ ಇದರಿಂದ ಜನರಿಗೆ ಹಸಿರು ಪಟಾಕಿ ಅಂದ್ರೇನು ಅದು ಹೇಗಿರುತ್ತೆ ಅನ್ನೋ ಗೊಂದಲ ಇದೆ ವ್ಯಾಪಾರಸ್ಥರು ಕೊರೋನಾದಿಂದ ಇಷ್ಟು ದಿನ ಬಿಸ್ನೆಸ್ ಆಗಿರಲಿಲ್ಲ ಈಗಲಾದರೂ ಸ್ವಲ್ಪ ದುಡ್ಡು ಮಾಡ್ಕೊಳ್ಳೋಣ ಅಂತ ವ್ಯಾಪಾರ ಕಿಳಿದವರಿಗೂ ಸರ್ಕಾರದ ಆದೇಶ ಶಾಕ್ ಕೊಟ್ಟಿತ್ತು ಆದರೂ ಸರ್ಕಾರ ಹೇಳಿದಂತೆ ಹಸಿರು ಪಟಾಕಿಯನ್ನೇ ಸೇಲ್ ಮಾಡ್ತಾ ಇದ್ದೀವಿ ಅಂತ ವ್ಯಾಪಾರಸ್ಥರು ಹೇಳ್ತಿದ್ದಾರೆ ಅದರಲ್ಲಿ ಸಾಮಾನ್ಯ ಪಟಾಕಿಗಳು ಸೇಲ್ ಆಗ್ತಾ ಇದ್ದಿದ್ದು ಕಂಡು ಬಂತು ಜನ ಎಲ್ಲ ತುಂಬಾ ಜಾಸ್ತಿ ಇರೋದಕ್ಕೆ ರೇಟ್ಗಳೆಲ್ಲ ತುಂಬಾ ಜಾಸ್ತಿ ಆಗ್ತಾ ಇದ್ದಾರೆ ಆಮೇಲೆ ಡಿಸ್ಟೆನ್ಸ್ ಎಲ್ಲ ಸರಿಯಾಗಿ ಮೈಂಟೈನ್ ಮಾಡ್ತಾ ಇಲ್ಲ ಓ ತುಂಬಾ ದೊಡ್ಡ ಜಾತ್ರೆ ಆಗ್ಬಿಟ್ಟಿದೆ ಸರ್ ಹಾಗಾದ್ರೆ ಹಸಿರು ಪಟಾಕಿ ಅಂದ್ರೇನು ಅಂತ ನೋಡೋದಾದ್ರೆ ಹಸಿರು ಪಟಾಕಿ ಪರಿಸರಕ್ಕೆ ಹಾನಿ ಉಂಟು ಮಾಡಲ್ಲ ಇಂತಹ ಪಟಾಕಿಯಿಂದ ವಾಯು ಮಾಲಿನ್ಯ ಉಂಟಾಗೋದಿಲ್ಲ ಸುಪ್ರೀಂ ಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲಿ 2018ರಲ್ಲಿ ಹಸಿರು ಪಟಾಕಿ ಅಭಿವೃದ್ಧಿ ಮಾಡಲಾಯಿತು ಲಿಥಿಯಂ ಲೆಡ್ ಆರ್ಸೆನಿಕ್ ಮತ್ತು ಬೇರಿಯಂ ನಂತಹ ಹಾನಿಕಾರಕ ಕೆಮಿಕಲ್ಗಳನ್ನು ಹಸಿರು ಪಟಾಕಿಯಲ್ಲಿ ಬಳಸೋದಿಲ್ಲ ನೀರಿ ಲ್ಯಾಬ್ ಫಾರ್ಮುಲಾದ ಪ್ರಕಾರ ಹಸಿರು ಪಟಾಕಿ ತಯಾರಿಸಲಾಗುತ್ತೆ ಇದಕ್ಕೆ ಪೆಟ್ರೋಲಿಯಂ ಅಂಡ್ ಎಕ್ಸ್ಪ್ಲೋಸಿವ್ ಸೇಫ್ಟಿ ಆರ್ಗನೈಸೇಷನ್ ಪ್ರಮಾಣೀಕರಣ ಕೊಟ್ಟಿದೆ ಹಸಿರು ಪಟಾಕಿ ಬಾಕ್ಸ್ ಮೇಲೆ ನೀರಿ ಮತ್ತು ಪಿಇಎಸ್ಒ ಲಾಂಛನ ಇರುತ್ತೆ ಬಾಕ್ಸ್ ಮೇಲಿನ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ ಪರೀಕ್ಷೆ ಮಾಡಬಹುದು ಬೆಂಗಳೂರು ಸಿಟಿಯೊಳಗಿನ ಮಳಿಗೆಗಳು ಸೇರಿದಂತೆ ಆನೇಕಲ್ ತಾಲೂಕಿನ ಅತ್ತಿಬೆಲೆ ಚಂದಾಪುರ ನೆಲಮಂಗಲದಲ್ಲೂ ಪಟಾಕಿ ಖರೀದಿ ಜೋರಾಗಿತ್ತು ಹಸಿರು ಪಟಾಕಿ ಬಿಟ್ಟು ಬೇರೆ ಪಟಾಕಿ ಮಾರಿದರೆ ಕ್ರಮ ಕೈಗೊಳ್ಳೋದಾಗಿ ಬಾಗಲಗುಂಟೆ ಠಾಣೆ ಪೊಲೀಸರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆದರೂ ವ್ಯಾಪಾರಿಗಳು ಇದೇ ಹಸಿರು ಪಟಾಕಿ ಅಂತ ಗ್ರಾಹಕರಿಗೆ ಕೊಡ್ತಾ ಇದ್ರು ಜನ ಕೂಡ ಹಸಿರು ಪಟಾಕಿ ಇದೇ ಇರಬಹುದು ಅಂತ ಕೊಂಡುಕೊಂಡು ಹೋಗಿ ಹೊಡಿತಾ ಇದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ಸರ್ಕಾರದ ಆದೇಶ ಫೇಲ್ ಆಗಿದೆ ಅನ್ನೋದಕ್ಕೆ ನಾವೀಗ ತೋರಿಸುವಂತ ದೃಶ್ಯನೇ ಸಾಕ್ಷಿ ಸಂಪಂಗಿ ರಾಮನಗರದ ತುಂಬಾ ನಾರ್ಮಲ್ ಪಟಾಕಿಗಳನ್ನೇ ಜನ ಸಿಡಿಸ್ತಾ ಇದ್ದಾರೆ ಲಕ್ಷ್ಮೀ ಪಟಾಕಿ 100 ವಾಲಾ ಡಬಲ್ ಶಾಟ್ ಸಿಡಿಸಿ ಸಂಭ್ರಮಿಸ್ತಾ ಇದ್ದಾರೆ ಗ್ರೀನ್ ಪಟಾಕಿ ಅಂತ ಎಲ್ಲಾ ರೀತಿಯ ಪಟಾಕಿಯನ್ನ ಸಿಟಿ ಮಂದಿ ಸಿಡಿಸ್ತಾ ಇದ್ದಾರೆ ಈ ಮೂಲಕ ಸರ್ಕಾರದ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಕೊಡ್ತಿಲ್ಲ ಅನ್ನೋದು ಬಯಲಾಗ್ತಾ ಇದೆ ಕೊರೋನಾ ನಡುವೆ ನಾಡಿನೆಲ್ಲೆಡೆ ದೀಪಾವಳಿ ಹಬ್ಬದನ್ನ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಿದೆ ಆದರೆ ಸಾರಿಗೆ ಇಲಾಖೆ ಸಿಬ್ಬಂದಿಗಳಿಗೆ ಮಾತ್ರ ಹಬ್ಬದ ಸಡಗರ ಇಲ್ಲ ಸಂಬಳ ಇಲ್ಲದೆ ಹಬ್ಬ ಹೆಂಗ್ ಮಾಡೋಕ್ ಸಾಧ್ಯ ಹೀಗಾಗಿ ಸಾರಿಗೆ ಸಿಬ್ಬಂದಿಗೆ ಬೆಳಕಿನ ಹಬ್ಬ ಆಗಬೇಕಾಗಿದ್ದ ದೀಪಾವಳಿ ಕತ್ತಲೆಯ ಹಬ್ಬ ಆಗಿದೆ ಸಾರಿಗೆ ಸಿಬ್ಬಂದಿಗೆ ಕತ್ತಲ ದೀಪಾವಳಿ ಸಂಬಳ ಸಿಗದೆ ಹಬ್ಬದ ಬೆಳಕು ಮಾಯ ದೀಪಾವಳಿ ಅಂದ್ರೇನೆ ಬೆಳಕಿನ ಹಬ್ಬ ವರ್ಷಕ್ಕೊಮ್ಮೆ ಬರೋ ಹಬ್ಬ ಅಂತ ಎಂತಹ ಸ್ಥಿತಿಯಲ್ಲೂ ಜನ ದೀಪಾವಳಿಯನ್ನ ಸಂಭ್ರಮದಿಂದ ಆಚರಿಸ್ತಾರೆ ಆದ್ರೆ ಈ ಬಾರಿ ಕೊರೋನಾ ಹಬ್ಬದ ಸಡಗರಕ್ಕೆ ಕೊಳ್ಳಿ ಇಟ್ಟಿದೆ ಇದೇ ಕೊರೋನಾ ವಿರುದ್ಧ ಹಗಲು ರಾತ್ರಿ ಎನ್ನದೇ ಸಾರಿಗೆ ಸಿಬ್ಬಂದಿ ಹೋರಾಡ್ತಿದ್ದಾರೆ ಆದ್ರೆ ಕೊರೋನಾ ವಾರಿಯರ್ಸ್ ಆಗಿರೋ ಸಾರಿಗೆ ಸಿಬ್ಬಂದಿಗೆ ಮಾತ್ರ ಇದು ಕತ್ತಲ ದೀಪಾವಳಿ
ನವೆಂಬರ್ ಬಂದು 14 ದಿನಗಳಾಗಿದ್ರೂ ಸಾರಿಗೆ ಸಿಬ್ಬಂದಿಗೆ ಇನ್ನು ಅಕ್ಟೋಬರ್ ತಿಂಗಳ ಸಂಬಳವಾಗಿಲ್ಲ. ಇದರಿಂದಾಗಿ ದೀಪಾವಳಿ ಹಬ್ಬ ಮಾಡೋಕಾಗದೆ ಕೈಯಲ್ಲಿ ಕಾಸಿಲ್ಲದೆ ಸಾರಿಗೆ ಇಲಾಖೆ ಸಿಬ್ಬಂದಿ ಸುಮ್ಮನೆ ಕೂರಬೇಕಾಗಿದೆ. ಬೆಳಕಿನ ಹಬ್ಬದಲ್ಲೂ ಕತ್ತಲೆಯಲ್ಲಿರೋ ಸಾರಿಗೆ ನೌಕರರಿಗೆ ಈ ಹಿಂದೆ 1ನೇ ತಾರೀಕಿನಂದೇ ಸಂಬಳವಾಗ್ತಿತ್ತು. ಆದರೆ ಈ ಬಾರಿ 14ನೇ ತಾರೀಕಾದ್ರೂ ಸಂಬಳವಾಗಿಲ್ಲ. ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಎನ್ಇಕೆಆರ್ಟಿಸಿ ಹಾಗೂ ಎನ್ಡಬ್ಲ್ಯೂಕೆಆರ್ಟಿಸಿ ಸೇರಿದಂತೆ 4 ನಿಗಮಗಳಿಗೂ ಇದು ಸಂಬಳವಿಲ್ಲದ ದೀಪಾವಳಿ. 4 ನಿಗಮದ 1,30,000 ನೌಕರರು ಹಾಗೂ ಸಿಬ್ಬಂದಿಗಳಿಗೆ ಸಂಬಳವಿಲ್ಲದೆ ಹಬ್ಬದ ಸಡಗರವಿಲ್ಲದೆ ಆಕ್ರೋಶ ಹೊರಹಾಕಿದ್ದಾರೆ. ಕೊರೋನಾದಿಂದ ಸಾರಿಗೆ ಇಲಾಖೆಗೆ ನಷ್ಟ. ಡೀಸೆಲ್ಗೂ ದುಡ್ಡು ಸಾಕಾಗ್ತಿಲ್ಲ ಎಂದ ಸಚಿವರು. ಬೆಳಕಿನ ಹಬ್ಬದಲ್ಲೂ ಕತ್ತಲಲ್ಲಿ ಕೂತಿರೋ ಸಿಬ್ಬಂದಿ ಪರವಾಗಿ ನ್ಯೂಸ್ 18 ಕನ್ನಡ ಧ್ವನಿ ಎತ್ತಿತು. ಸುದ್ದಿ ಪ್ರಸಾರ ಬೆನ್ನಲ್ಲೇ ಎಚ್ಚೆತ್ತ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ, ಕೊರೋನಾದಿಂದ ಇಲಾಖೆಗೆ ನಷ್ಟವಾಗಿದೆ. ಬಸ್ ಹತ್ತಲು ಜನ ಬರ್ತಿಲ್ಲ. ಬರೋ ಟಿಕೆಟ್ ದುಡ್ಡು ಡೀಸೆಲ್ಗೆ ಸಾಲ್ತಿಲ್ಲ. ಆದರೂ ಶೀಘ್ರವೇ ಸಿಎಂ ಭೇಟಿ ಮಾಡಿ ಸಂಬಳ ಹಣ ಬಿಡುಗಡೆಗೆ ಮನವಿ ಮಾಡೋದಾಗಿ ನ್ಯೂಸ್ 18 ಕನ್ನಡ ಮೂಲಕ ಭರವಸೆ ನೀಡಿದ್ರು. ಇನ್ನು ನಮಗೆ ಆದಾಯ ಮೂಲ ಇಲ್ಲ, ಆದಾಯ ಬರ್ತಾ ಇಲ್ಲ, ಬಹಳ ನಷ್ಟದಲ್ಲಿ ಹೋಗ್ತಾ ಇದೆ. ಹಬ್ಬದ ದಿವಸದಲ್ಲಿ ನನಗೂ ಅರ್ಥ ಆಗುತ್ತೆ, ಪಾಪ ಅವರೆಲ್ಲರೂ ಶ್ರಮಿಕರು, ಅವರೆಲ್ಲ ಕೆಲಸ ಮಾಡಿರ್ತಕ್ಕಂಥವ್ರು. ವರ್ಷದಲ್ಲಿ ಒಂದು ದಿವಸ ಹಬ್ಬ ಇರುತ್ತೆ, ಸ್ವಲ್ಪ ಆದರೂ ಕೊಡಬೇಕಾಗುತ್ತೆ. ನಾವೀಗ ಅದಕ್ಕೆ ನಾನು ಸಿಎಂ ಹಿಂದಕ್ಕೇನೂ ನಾವು ಮಾತಾಡಿದ್ದೀವಿ, ಈಗೂ ಮಾತಾಡ್ತೀವಿ, ಮಾಡಿ ಅವರು ಅವ್ರಿಗೆ ಮನವರಿಕೆ ಮಾಡಿ ಹಣ ತಗೊಂಡು ಇವ್ರು ಕೊಡುವಂತ ಕೆಲಸ ಮಾಡ್ತೀವಿ. ಸರ್ಕಾರ ಕೊಟ್ಟರೆ ಮಾತ್ರ ಸಂಬಳ ಎಂಬ ಪರಿಸ್ಥಿತಿಗೆ ನಿಗಮಗಳು ತಲುಪಿವೆ. ಹೀಗಾಗಿ ನಷ್ಟದಲ್ಲಿರೋ ಇಲಾಖೆ ಸಂಬಳ ನೀಡದೆ ಸಿಬ್ಬಂದಿಗೆ ಕತ್ತಲ ದೀಪಾವಳಿಯನ್ನಾಗಿ ಮಾಡಿದೆ. ಆದರೆ ಬೋನಸ್ ಇಲ್ಲದಿದ್ರೂ ಪರವಾಗಿಲ್ಲ, ಸಂಬಳನಾದರೂ ಸಿಗುತ್ತಾ ಅಂತ ಕಾಯ್ತಿದ್ದವರು ಹಬ್ಬ ಮಾಡಲಾಗದೆ ಪರಿತಪಿಸುತ್ತಿದ್ದಾರೆ. ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಆಕೆ ಭವಿಷ್ಯದ ಬಗ್ಗೆ ನೂರಾರು ಕನಸು ಹೊತ್ತು ತಾನಾಯಿತು, ತನ್ನ ಪಾಡಾಯಿತು ಅಂತ ಇದ್ದವಳು. ಕಾಲೇಜು ದಿನಗಳಲ್ಲಿ ಪ್ರೀತಿ ಪ್ರೇಮ ಅಂತ ಆತ ದುಂಬಾಲು ಬಿದ್ದಿದ್ದ. ಆಕೆ ಹಿಂದೆಯೇ ಸುತ್ತಿ ಪ್ರೀತಿಯ ಬಲೆಯಲ್ಲಿ ಬೀಳಿಸ್ಕೊಂಡು ಮದುವೆಯಾಗಿದ್ದ. ಆದರೆ ತಿಳಿಗೇಡಿ ಜ್ಯೋತಿಷಿ ಮಾತು ನಂಬಿ ಪತ್ನಿಗೆ ಕಿರುಕುಳವನ್ನ ಕೊಡ್ತಾ ಇದ್ದಂತೆ. ಅದರಿಂದ ಪ್ರೇಮ ವಿವಾಹವಾಗಿದ್ದ ಆಕೆ ಬದುಕಿಗೆ ತಿಲಾಂಜಲಿಯನ್ನ ಇಟ್ಟುಬಿಟ್ಟಿದ್ದಾಳೆ. ಈಕೆ 25 ವರ್ಷದ ಅಶ್ವಿನಿ. 9 ತಿಂಗಳ ಹಿಂದಷ್ಟೇ ಮದುವೆಯಾಗಿ ಹೊಸ ಬದುಕಿನ ಕನಸು ಕಂಡಿದ್ಲು. ಪ್ರೀತಿಸಿದವನ ಕೈ ಹಿಡಿದು ನವ ಜೀವನ ಶುರು ಮಾಡಿದ್ದ ಅಶ್ವಿನಿ ಇನ್ನೂ ಮದುವೆ ದಿನಗಳ ನೆನಪಲ್ಲೇ ಇದ್ಲು. ಅಷ್ಟರಲ್ಲಾಗಲೇ ಇಡೀ ಬದುಕಿಗೆ ಪೂರ್ಣ ವಿರಾಮ ಹಾಕಿಬಿಟ್ಟಿದ್ದಾಳೆ. ಕಾಡಿ ಬೇಡಿ ಪ್ರೀತಿಸಿ ಮದುವೆಯಾಗಿ ಅರುಂಧತಿ ನಕ್ಷತ್ರ ತೋರಿದ್ದ ಗಂಡನೇ ಅಶ್ವಿನಿ ಸಾವಿಗೆ ಕಾರಣನಾಗಿದ್ದಾನೆ ಅನ್ನೋದು ಹೆತ್ತವರ ಒಡಲು ಸುಡ್ತಿದೆ. ಬೆನ್ನ ಹಿಂದೆ ಬಿದ್ದು ಪ್ರೀತಿ ಮಾಡಿದ್ದ, ಕೆಲಸವಿಲ್ಲದ ನಂತರ ಸಂಸಾರದಲ್ಲಿ ಬಿರುಕು. ಅಶ್ವಿನಿ ಕೈ ಹಿಡಿದು ಪೋಸ್ ಕೊಡ್ತಾ ಇರೋ ಈತ ಯುವರಾಜ್. ಕಟ್ಟಿಕೊಂಡವಳನ್ನ ಕಡೆ ತನಕ ನೋಡಿಕೊಳ್ತೀನಿ ಅಂತ ಆಕೆಯ ಜೊತೆ 7 ಹೆಜ್ಜೆ ಇಟ್ಟವನು ಮದುವೆಯಾದ 9 ತಿಂಗಳಿಗೆ ಪತ್ನಿಯ ಪ್ರಾಣ ಹೋಗಲು ಕಾರಣನಾಗಿದ್ದಾನಂತೆ. ಕಾಲೇಜು ದಿನಗಳಿಂದಲೇ ಅಶ್ವಿನಿ ಹಿಂದೆ ಸುತ್ತಿ ಪ್ರೀತಿ ಪ್ರೇಮ ಅಂತ ನಂಬಿಸಿ ಬಳಿಕ ಮದುವೆಗೆ ಒತ್ತಾಯಿಸಿದ್ದಾನೆ. ತಂದೆಯನ್ನ ಕಳೆದುಕೊಂಡು ತಾಯಿ ಆಸರೆಯಲ್ಲಿದ್ದ ಅಶ್ವಿನಿ ಅಮ್ಮನನ್ನ ಒಪ್ಪಿಸಿ ಕಳೆದ ಫೆಬ್ರವರಿಯಲ್ಲಿ ಮದುವೆಯಾಗಿದ್ಲು. ಆನಂತರ ಕೆಲಸ ಕಳ್ಕೊಂಡಿದ್ದ ಯುವರಾಜ್ ಉಂಡಾಡಿ ಗುಂಡನಂತೆ ಓಡಾಡಿಕೊಂಡಿದ್ದನಂತೆ. ಅವನೇ ಕಾರಣ ಸರ್, ಅವ್ನು ತುಂಬಾ ಟಾರ್ಚರ್ ಕೊಟ್ಟಿದ್ದಾನೆ ಸರ್ ನನ್ನ ಮಗಳಿಗೆ. ನಿನ್ಗೆ ಇನ್ನೂ ಮಕ್ಕಳಾಗಿಲ್ಲ, ನನಗೆ ಬೈಕ್ ಕೊಡ್ಸಿಲ್ಲ ಅಂತ. ಮನೆ ಬಾಡಿಗೆ, ಲೈಟ್ ಬಿಲ್ಲು, ಅವ್ನ ಪೆಟ್ರೋಲ್ ಚಾರ್ಜ್, ಪ್ರತಿ ಒಂದು ಅವಳೇ ಮಾಡ್ತಾ ಇದ್ದಿದ್ದು ಸರ್, ಪ್ರತಿ ಒಂದು. ನನ್ನ ಮಗಳ ಸಾವಿಗೆ ಅವನು, ಅವ್ರ ಅಪ್ಪ ರಾಕೇಶ್ ಬ್ರೋ ಮೂರು ಜನ ಕಾರಣ ಅಂತ ಕೊಟ್ಟಿದ್ದೀನಿ ಸರ್. ಮಕ್ಕಳಾಗಲ್ಲ ಎಂದು ಜ್ಯೋತಿಷಿ ಭವಿಷ್ಯ. ವರದಕ್ಷಿಣೆ ಕಿರುಕುಳವೋ ಕೊಲೆಯೋ? ಕೆಲಸವಿಲ್ಲದೆ ಇದ್ದ ಪತಿರಾಯನನ್ನ ಅಶ್ವಿನಿಯೇ ಕೆಲಸ ಮಾಡಿ ಸಾಕ್ತಿದ್ಲಂತೆ. ಬಳಿಕ ತನ್ನ ಹಾಗೂ ಪತ್ನಿಯ ಬಗ್ಗೆ ಯುವರಾಜ್ ಜ್ಯೋತಿಷಿ ಬಳಿ ಭವಿಷ್ಯ ಕೇಳಿದ್ದಾನೆ. ಈ ವೇಳೆ ಜ್ಯೋತಿಷಿ ನಿನಗೆ ಮಕ್ಕಳಾಗಲ್ಲ ಅಂತ ಹೇಳಿದ್ದನಂತೆ. ಇದನ್ನೇ ನೆಪ ಮಾಡಿಕೊಂಡ ಆಸಾಮಿ ಯುವರಾಜ್ ನಿಂಗೆ ಮಕ್ಕಳಾಗಲ್ಲ ಅಂತ ಜರಿಯೋದಕ್ಕೆ ಶುರು ಮಾಡಿದ್ದಾನೆ. ವಿಲಾಸಿ ಜೀವನಕ್ಕಾಗಿ ಹಪಹಪಿಸ್ತಿದ್ದ ಪಾಪಿ ಪತಿ ವರದಕ್ಷಿಣೆ ತಂದುಕೊಡು ಅಂತ ಪೀಡಿಸ್ತಿದ್ನಂತೆ. ಆದ್ರೆ ಈತನ ಹಿಂಸೆಗೆ ನಲುಗಿದ ಅಶ್ವಿನಿ ತನ್ನ ದುಃಖವನ್ನೆಲ್ಲ ತಂಗಿ ಜೊತೆ ಹೇಳಿಕೊಂಡಿದ್ಲಂತೆ. ತಡರಾತ್ರಿ ಅಶ್ವಿನಿ ಸೀರಿಯಸ್ ಆಗಿದ್ದಾಳೆ, ಆಸ್ಪತ್ರೆಗೆ ದಾಖಲಿಸಿದ್ದೀವಿ, ಬನ್ನಿ, ತಕ್ಷಣ ಬನ್ನಿ ಅಂತ ಪತಿ ಯುವರಾಜ್ ಸಂಬಂಧಿಕರು ಅಶ್ವಿನಿ ಕುಟುಂಬದವರಿಗೆ ತಿಳಿಸಿದ್ದಾರೆ. ಆಸ್ಪತ್ರೆಗೆ ಬಂದು ನೋಡುವಷ್ಟರಲ್ಲಿ ಅಶ್ವಿನಿ ಸಾವನ್ನಪ್ಪಿದ್ಲು.
ಮದ್ವೆ ಆದಾಗಿಂದ 15-15 ದಿವಸಕ್ಕೂ ಬರೀ ಜಗಳ 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 ಸರ್. ಏನ್ ಸೀರಿಯಸ್ ಏನ್ ಸೀರಿಯಸ್ ಅಂದ್ರೆ ಯಾರು ಏನು ಅಂದಿಲ್ಲ. ನಾನು ನಮ್ಮ ಮಮ್ಮಿ ಬೇಗ ಬೇಗ ಬಂದ್ರಿ, ಬಂದ್ ನೋಡಿದಾಗ ನಮ್ಮ ಅಕ್ಕ ಪ್ರಾಣ ಇರ್ಲಿಲ್ಲ ಸರ್. ಫುಲ್ ಊದ್ಕೊಂಡಿತ್ತು, ಕಣ್ಣು ಮಕ್ಕ ಎಲ್ಲ ಊದ್ಕೊಂಡಿತ್ತು. ಅವ್ಳ ಲೆಫ್ಟ್ ಹ್ಯಾಂಡು ಮತ್ತೆ ಕಾಲೆಲ್ಲ ಫುಲ್ ಬ್ಲೂಯಿಶ್ ಆಗಿತ್ತು. ಫುಲ್ ನಮ್ಮ ಅಕ್ಕ ಪ್ರಾಣ ಇರ್ಲಿಲ್ಲ ಸರ್. ಅವಾಗ ಪ್ರಿಯಕರನ್ನ ನಂಬಿ ಪ್ರೇಮ ವಿವಾಹವಾಗಿದ್ದ ಅಶ್ವಿನಿ ಭವಿಷ್ಯವನ್ನ ಜ್ಯೋತಿಷಿಯ ಮಾತು ಕೇಳಿ ಪಾಪಿ ಪತಿ ಹಾಳುಗೆಡವಿದ್ದಾನೆ. ಅಶ್ವಿನಿ ಮೃತದೇಹದ ಮೇಲೆ ಗಾಯದ ಗುರುತುಗಳಿದ್ದು ಯುವರಾಜ್ ನೇಣು ಹಾಕಿ ಆತ್ಮಹತ್ಯೆಯಂತೆ ಬಿಂಬಿಸಿದ್ದಾರೆಂದು ಆರೋಪಿಸುತ್ತಿದ್ದಾರೆ. ಘಟನೆ ಸಂಬಂಧ ಹೆಣ್ಣೂರು ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಆರೋಪಿ ಯುವರಾಜ್ ವಶಕ್ಕೆ ಪಡೆದಿರುವ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಮುನಿರಾಜು, ಕ್ರೈಂ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇವತ್ತಿನ ಮೇಜರ್ ಸುದ್ದಿ ಜೊತೆಗೆ ಕ್ಷಣಕ್ಷಣದ ಅಪ್ಡೇಟ್ಸ್ ನೀವು ಕೂತಲೇ ತಿಳ್ಕೋಬೇಕು ಅಂತಂದ್ರೆ ನಮ್ಮ ವೆಬ್ ಪೇಜ್ news18kannada.com ಗೆ ಲಾಗಿನ್ ಮಾಡಿ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಹೊಸ ವರ್ಷಕ್ಕೆ ಕೆಲವೇ ದಿನಗಳು ಇರೋದನ್ನ ಪ್ಲಸ್ ಪಾಯಿಂಟ್ ಮಾಡ್ಕೊಂಡಿದ್ರು. ಇಡೀ ಬೆಂಗಳೂರಲ್ಲಿ ಡ್ರಗ್ಸ್ ಸಪ್ಲೈ ಮಾಡಬೇಕು ಅಂತಾನೆ ಸಿಟಿಗೆ ಕಾಲಿಟ್ಟಿದ್ರು. ಅವರ ಪ್ಲಾನ್ ಫ್ಲಾಪ್ ಆಗಿದೆ. ಇದರ ಜೊತೆಗೆ ಮಾಸ್ಕ್ ಹಾಕದವರ ಜೊತೆ ಮಾತುಕತೆಗಿಳಿದ ಪೊಲೀಸರಿಗೆ ಕೋಟಾ ನೋಟಿನ ದಂಧೆ ಮೂಗಿಗೆ ಬರೆದು ಎಲ್ಲ ಸೀಕ್ರೆಟ್ ಬಯಲು ಮಾಡಿದ್ದಾರೆ. ಡ್ರಗ್ಸ್ 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 ಸಿಟಿಯಲ್ಲಿ ಕಳೆದ 3-4 ತಿಂಗಳಿನಿಂದ ಈ ಡ್ರಗ್ಸ್ನದ್ದೇ ಘಾಟು. ಸಿಟಿಯ ಯಾವ ದಿಕ್ಕಿಗೆ ನೋಡಿದ್ರೂ ನಶೆ ಲೋಕದ ನಂಟು ಹೊರಬರ್ತಿದೆ. ಕೆಲವೇ ದಿನಗಳಲ್ಲಿ ಬರೋ ಹೊಸ ವರ್ಷದ ಸಂಭ್ರಮಕ್ಕೆ ಡ್ರಗ್ಸ್ ಸಪ್ಲೈ ಮಾಡಿ ಬೆಂಗಳೂರನ್ನ ಅಮಲಿನಲ್ಲಿ ತೇಲುವಂತೆ ಪ್ಲಾನ್ ಮಾಡಿದ್ರು ಇವರು. ಈ ದಂಧೆಕೋರರನ್ನ ಮೈಕೋ ಲೇಔಟ್ ಪೊಲೀಸರು ಬೇಟೆಯಾಡಿದ್ದಾರೆ. ನೋಡೋಕೆ ಚಾಕ್ಲೇಟ್, ಆದ್ರೆ ಅದು ಡ್ರಗ್ಸ್. ಕೊರಿಯರ್ ಮೂಲಕ ಡ್ರಗ್ಸ್ ಸಪ್ಲೈ ಗ್ಯಾಂಗ್ ಅಂತರ್. ಹೊಸ ವರ್ಷ ಸಂಭ್ರಮಾಚರಣೆಗೆ ಕೆಲವೇ ದಿನಗಳಿವೆ. ಅದಾಗಲೇ ರಾಜಧಾನಿಯಲ್ಲಿ ಡ್ರಗ್ಸ್ ಪಾರ್ಟಿಗಳಿಗೆ ಸಿದ್ಧತೆ ಶುರುವಾಗಿ ಬಿಟ್ಟಿದೆ. ಅದಕ್ಕೆ ಸಾಕ್ಷಿ ಮೈಕೋ ಲೇಔಟ್ ಪೊಲೀಸರು ಬೇಟೆಯಾಡಿರೋ ಈ ಡ್ರಗ್ ಕೇಸ್. ಜಾರ್ಖಂಡ್ ಮೂಲದ ಆಯುಷ್ ಹಾಗೂ ರೋಹಿತ್ ಕೊರಿಯರ್ ಮುಖಾಂತರ ದೇಶದ ವಿವಿಧ ಭಾಗಗಳಿಂದ ಡ್ರಗ್ಸ್ ತರಿಸ್ತಾ ಇದ್ರು. ಸಿಪಿಯು ಮೆಡಿಕಲ್ ಕಿಟ್ ಆಟಿಕೆಗಳಲ್ಲಿ ಅಡಗಿಸಿಟ್ಟು ತರಿಸ್ತಾ ಇದ್ದ ಡ್ರಗ್ಸ್ ಅನ್ನ ಡನ್ಸೋ ಕೊರಿಯರ್ ಮೂಲಕ ಮಾರಾಟ ಮಾಡ್ತಿದ್ರು. ಇದಕ್ಕೆ ಕೊರಿಯರ್ ಉದ್ಯಮದಲ್ಲಿ ಕೆಲಸ ಮಾಡಿ ಬಿಟ್ಟಿದ್ದ ನೂರ್ ಸಾರಥಿಯಾಗಿದ್ದ. ಚಾಕ್ಲೇಟ್ನಲ್ಲಿ ಡ್ರಗ್ಸ್ ಸೇರಿಸಿ ಅನುಮಾನ ಬಾರದಂತೆ ಪ್ಯಾಕ್ ಮಾಡಿ ಆನ್ಲೈನ್ನಲ್ಲಿ ಮಾರ್ತಿದ್ರು. ಹಣಕಾಸಿನ ವ್ಯವಹಾರವೆಲ್ಲವೂ ಆನ್ಲೈನ್ನಲ್ಲೇ ನಡೀತಿತ್ತು. ಅಸ್ಸಾಂನಿಂದ ಬಂದು ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲಿ ಈ ಮಾದಕ ವಸ್ತುಗಳನ್ನು ಮಾರಾಟ ಮಾಡ್ತಿದ್ದ. ಇವರು 3 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿ ನಂತರ ಅವರನ್ನು ವಿಚಾರಣೆ ಮಾಡಿ ಮಾದಕ ವಸ್ತುಗಳನ್ನು ಇವರುಗಳ ವತಿಯಿಂದ ವಶಪಡಿಸಿಕೊಳ್ಳಲಾಗಿದೆ. ಈ 3 ದಂಧೆಕೋರರನ್ನ ಬಂಧಿಸಿದ್ದು ಹಶೀಶ್, ಗಾಂಜಾ, ಎಂಡಿಎಂಎ, ಚಾಕ್ಲೇಟ್, ಚರಸ್ ಸೇರಿದಂತೆ 24 ಲಕ್ಷ ಮೌಲ್ಯದ ಮಾದಕ ವಸ್ತುಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಮಾಸ್ಕ್ ವಿಚಾರ ಬಯಲಾಯಿತು, ಖೋಟಾ ನೋಟು. ಎಸ್ಐ ಸಮಯ ಪ್ರಜ್ಞೆಯಿಂದ ನಕಲಿ ನೋಟು ಜಾಲ ಬಯಲು. ಮೊನ್ನೆ ಎಂದಿನಂತೆ ಮೈಕೋ ಲೇಔಟ್ ಠಾಣೆ ಪ್ರೊಬೇಷನರಿ ಪಿಎಸ್ಐ ರಾಜ್ಕುಮಾರ್ ಟೀಮ್ ಬಿಟಿಎಂ ಲೇಔಟ್ನಲ್ಲಿ ಮಾಸ್ಕ್ ಹಾಕದವರ ವಿರುದ್ಧ ಕಾರ್ಯಾಚರಣೆಗಿಳಿದಿದ್ರು. ಈ ವೇಳೆ ತಮಿಳುನಾಡು ರಿಜಿಸ್ಟರ್ ಹೊಂದಿದ್ದ ಕಾರಿನಲ್ಲಿ 3 ಬಂದಿದ್ರು. ಮಾಸ್ಕ್ ಹಾಕಿಲ್ಲ ಅಂತ ತಡೆದ ಸಬ್ ಇನ್ಸ್ಪೆಕ್ಟರ್ ವಿಚಾರಿಸುತ್ತಿದ್ರು. ಆಗ ಕಾರ್ನಲ್ಲಿದ್ದವರು ತಡಬಡಾಯಿಸೋಕೆ ಶುರು ಮಾಡಿದ್ರು. ತಕ್ಷಣ ಅನುಮಾನಗೊಂಡ ಎಸ್ಐ ಕಾರ್ ಪರಿಶೀಲಿಸಿದಾಗ ಕಾರಲ್ಲಿ ಖೋಟಾ ನೋಟುಗಳು ಪತ್ತೆಯಾಗಿದ್ವು. 7,75,000 ರೂಪಾಯಿಯ ನಕಲಿ ನೋಟುಗಳು ಪತ್ತೆಯಾಗಿದ್ವು. 2,000 ರೂಪಾಯಿ ನೋಟುಗಳನ್ನು ಕಲರ್ ಜೆರಾಕ್ಸ್ ಮಾಡಿ ಬೇರೆ ಬೇರೆ ಕಡೆ ಚಲಾವಣೆ ಮಾಡಿ ಜನರಿಗೆ ಮೋಸ ಮಾಡುತ್ತಿದ್ದಂತಹ ಒಂದು ತಂಡವನ್ನು ಸಹ ನಮ್ಮ ಪೊಲೀಸರು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿಗಳು ನೋಟುಗಳನ್ನು ಕಲರ್ ಜೆರಾಕ್ಸ್ ಮಾಡಿ ನಗರದಲ್ಲಿ ವಂಚನೆ ಮಾಡಲು ಬಂದಿದ್ದು ಬಯಲಾಗಿದೆ. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಗಂಗಾಧರ್ ವಾಗಟ, ಕ್ರೈಂ ಬ್ಯೂರೋ, ನ್ಯೂಸ್ 18 ಕನ್ನಡ. ರಾಜ್ಯ, ದೇಶ, ವಿದೇಶದಲ್ಲಿ ಪ್ರತಿ ಕ್ಷಣ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಕೂತಲೇ ನೀವು ತಿಳ್ಕೋಬೇಕು, ಅಪ್ಡೇಟ್ ಆಗಬೇಕು ಅಂತಂದ್ರೆ ನಮ್ಮ ವೆಬ್ ಪೇಜ್ news18kannada.com ಗೆ ಲಾಗಿನ್ ಮಾಡಿ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ. ಆ ಫೇಕ್ ಅಕೌಂಟ್ ನಲ್ಲಿ ಅಶ್ಲೀಲ ಫೋಟೋವನ್ನ ಅಪ್ಲೋಡ್ ಮಾಡಿದ್ದಾರೆ ಅಂತ ನಟ ವಿನೋದ್ ರಾಜ್ ಆರೋಪವನ್ನ ಮಾಡಿದ್ದಾರೆ. ಅಪರಿಚಿತರು ಉದ್ದೇಶಪೂರ್ವಕವಾಗಿ ನಕಲಿ ಖಾತೆ ತೆರೆದು ಪ್ರತಿದಿನ ಅಸಭ್ಯ ಬರಹಗಳಿರುವಂತಹ ಅಶ್ಲೀಲ ಭಾವಚಿತ್ರಗಳನ್ನ ಹಾಕ್ತಾ ಇದ್ದಾರೆ ಅಂತ
ಬೆಂಗಳೂರಿನ ಉತ್ತರ ಸಿಇಎನ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ. ನನಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ತಾಯಿ ಜೊತೆ ಹಳ್ಳಿಗಾಡಿನಲ್ಲಿ ನಾನು ಕೃಷಿ ಮಾಡ್ತಾ ಇದ್ದೀನಿ. ವೈದ್ಯರೊಬ್ಬರ ಸಲಹೆ ಮೇರೆಗೆ ಮಾಹಿತಿ ವಿನಿಮಯಕ್ಕೆ ವಾಟ್ಸ್ಆಪ್ ಬಳಕೆ ಮಾಡ್ತಾ ಇದ್ದೀನಿ ಅಷ್ಟೇ. ನನ್ನ ಹೆಸರಲ್ಲಿ ನಕಲಿ ಖಾತೆ ತೆಗೆದಿರೋರ್ಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ವಿನೋದ್ ರಾಜ್ ಆಗ್ರಹ ಮಾಡಿದ. ಫೇಸ್ಬುಕ್ ನನಗೆ ಗೊತ್ತಿಲ್ಲ, ಇಮೇಲ್ ಐ ಡಿ ಗೊತ್ತಿಲ್ಲ, ಈ ವಾಟ್ಸ್ಆಪ್ ಬಂದು ಈ ಸ್ಪೇರ್ ಪಾರ್ಟ್ಸ್ಗೋಸ್ಕರ ವಾಟ್ಸ್ಆಪ್, ಆಮೇಲೆ ಪ್ರಾಣಿಗಳನ್ನ ಯೋಗಕ್ಷೇಮ ತಿಳ್ಕೊಂಡು ನಮ್ಮ ವೆಟರ್ನರಿ ಡಾಕ್ಟರ್ ವಾಟ್ಸ್ಆಪ್ ಮಾಡಿಕೊಟ್ರದ್ದು ನನಗೆ. ಅದು ಅದನ್ನ ಇಟ್ಕೊಂಡು ನಾವೆಲ್ಲೋ ಕಾಡಲ್ಲಿ ನಾನು ನಮ್ಮಮ್ಮ ಜೀವನ ಮಾಡ್ತಾ ಇದ್ದೀವಿ. ಇದು ಈ ಫೇಸ್ಬುಕ್ ಇಂಥವೆಲ್ಲ ನಮಗೆ ಸಂಬಂಧವೇ ಇಲ್ಲ ನಾವು ಅದು ಅದ್ರ ಕಡೆ. ಬೆಂಗಳೂರಿನ ಹೊಸಗುಡ್ಡದ ಹಳ್ಳಿ ಕೆಮಿಕಲ್ ಫ್ಯಾಕ್ಟರಿ ದುರಂತ ಓರ್ವನನ್ನ ಬಲಿ ಪಡೆದಿದೆ. ಬೆಂಕಿ ಅವಘಡದಲ್ಲಿ ಗಾಯಗೊಂಡಿದ್ದ ಕಾರ್ಮಿಕ ಸಾವನ್ನಪ್ಪಿದ್ದಾರೆ. 30 ವರ್ಷದ ಬಿಜಯ್ ಅಗ್ನಿ ದುರಂತ ಆದ ವೇಳೆ ಫ್ಯಾಕ್ಟರಿಯಲ್ಲಿ ಕಾರ್ಯ ನಿರ್ವಹಿಸ್ತಾ ಇದ್ರು. ತಪ್ಪಿಸಿಕೊಂಡು ಹೊರಗಡೆ ಬರ್ತಾ ಇದ್ದಾಗ ಸುಟ್ಟ ಗಾಯಗಳಾಗಿದ್ವು. ಕೂಡಲೇ ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಿಸದೆ ಕಾರ್ಮಿಕ ಬಿಜಯ್ ಸಾವನ್ನಪ್ಪಿದ್ದಾರೆ. ಈ ಮೂಲಕ ಸತತ 24 ಗಂಟೆಗೂ ಹೆಚ್ಚು ಕಾಲ ಉರಿದು ಅದೆಷ್ಟು ಜನರ ಬದುಕನ್ನು ಬೀದಿಗೆ ತಳ್ಳಿರೋ ಬೆಂಕಿ ಅನಾಹುತದಲ್ಲಿ ಮೊದಲ ಸಾವಾಗಿದೆ. ಬೆಂಗಳೂರಿನ ಖಾಸಗಿ ಶಾಲೆಗಳ ದುಬಾರಿ ಶುಲ್ಕದ ವಿರುದ್ಧ ಪೋಷಕರು ಸಿಡಿದೆದ್ದಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಶಾಲೆಗಳ ಪೋಷಕರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದರು. ಖಾಸಗಿ ಶಾಲೆಗಳು ದುಬಾರಿ ಶುಲ್ಕ ವಸೂಲಿ ಮಾಡ್ತಾ ಇವೆ. ಕೊರೋನಾ ನಡುವೆ ಖಾಸಗಿ ಶಾಲೆಗಳು ದುಬಾರಿ ಶುಲ್ಕ ವಸೂಲಿಗೆ ಸರ್ಕಾರ ಕಡಿವಾಣ ಹಾಕುವಂತೆ ಪೋಷಕರು ಒತ್ತಾಯ ಮಾಡಿದ್ದಾರೆ. ಅಲ್ಲದೆ ಶಾಲೆಗಳು ಶುಲ್ಕವನ್ನು ಕಡಿಮೆ ಮಾಡುವಂತೆ ಆಗ್ರಹ ಮಾಡಿದ್ದಾರೆ. ಪ್ರೈವೇಟ್ ಸ್ಕೂಲು ಒಂದು ದುಡ್ಡು ಮಾಡುವಂತ ಅಡ್ಡ ಆಗ್ಬಿಟ್ಟಿದೆ. ಎಷ್ಟು ಕೊಡ್ತೀರಾ ಪೇರೆಂಟ್ಸ್ ಅಂತ ಕೇಳೋ ಸ್ಥಿತಿಯಲ್ಲಿದ್ದಾರೆ. ದೋಸ್ತಿ ದೋಚಿ ದೋಚಿ ನಮ್ಮನ್ನ ದೋಚ್ತಾ ಇದ್ದಾರೆ ಹೊರತು ಪೇರೆಂಟ್ಸ್ ಕಷ್ಟ ಪಡ್ತಾ ಇದಾರ, ಸಾಲ ಮಾಡ್ತಾ ಇದಾರ, ಏನ್ ಮಾಡ್ತಾ ಇದಾರೆ ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅವ್ರಿಗೆ ಏನು ಅಂದ್ರೆ ಬ್ಲಾಕ್ ಮಾಡಿದ್ದಾರೆ ಅಷ್ಟೇ. ಯಾಕೆ ಬ್ಲಾಕ್ ಮಾಡಿದೀರಾ, ನೀವು ಫೀಸ್ ಕಟ್ಟಿ ನಾವು ಅನ್ಬ್ಲಾಕ್ ಮಾಡ್ತೀವಿ ಅಂತ ಹೇಳ್ತಾರೆ. ನನ್ನ ಮಕ್ಕಳು ಬ್ಲಾಕ್ ಆಗಿದ್ದಾರೆ, ಹೋಗಿ ಸ್ಕೂಲ್ ಕೇಳಿದ್ರೆ ನೀವು ಫೀಸ್ ಕಟ್ಟಿ ನಾವು ಬ್ಲಾಕ್ ಅನ್ಬ್ಲಾಕ್ ಮಾಡ್ತೀವಿ ಅಂತ ಹೇಳ್ತಾರೆ. ನಾವೇನು ದೋಚ್ಕೊಂಡು ಬರಕ್ ಆಗಲ್ಲ, ಇಷ್ಟು ವರ್ಷ ನಾವು ಕಷ್ಟಪಟ್ಟು ದುಡಿತಾ ಇದೀವಿ. ಒಬ್ಬ ಚಿಪ್ಸ್ ಮಾರಿದ್ಕೆ ನಮ್ಮ ಸುರೇಶ್ ಕುಮಾರ್ ಸರ್ಗೆ ಬಹಳ ಬೇಸಾಯ್ತು. ನಮ್ಮ ಪೇರೆಂಟ್ಸ್ಗಳು ಕಡಲೆಕಾಯಿ ಮಾಡ್ತಾ ಇದಾರೆ ಸ್ವಾಮಿ, ಬನ್ನಿ ಅದನ್ನ ನೋಡಿ ಬನ್ನಿ. ಎಷ್ಟೊಂದು ಜನಕ್ಕೆ ಕೆಲ್ಸಗಳಿಲ್ಲ, ಸುಸ್ತಾಗಿ ಹೊಡಿತಾ ಇದಾರೆ ಮನೇಲಿ, ಪಾಪ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಂತ ಟೈಮಲ್ಲಿ ಇವ್ರು ಬಿಟ್ಬಿಟ್ಟು ಒಂದು ಟರ್ಮ್ ಫೀಸ್ ನ ಕಟ್ಬೇಕಂತೆ. ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಮಿನಿಸ್ಟರ್ಗಳು ಮತ್ತು MLAಗಳ ಶಾಲೆ ಇದೆ. ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಜೊತೆಗೆ ಈ ಹೊರ ರಾಜ್ಯದಿಂದ ಬಂದ್ಬಿಟ್ಟು ಕೆಲವು ಶಾಲೆಗಳನ್ನ, ಚೆನ್ನಾಗಿರೋ ಶಾಲೆಗಳನ್ನ ತಗೊಂಡು ಇವರು ದಂಧೆ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಲೀಗಲ್ ಆಗಿ ಇಲ್ಲೀಗಲ್ ಆಗಿ ಸರ್ಕಾರಿ ಅಧಿಕಾರಿಗಳು, MLAಗಳು, ಮಿನಿಸ್ಟ್ರುಗಳು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. 3 ಸ್ಟೇಟಿಂದ 4 ಸ್ಟೇಟ್ ಈಗ ಆಲ್ರೆಡಿ ಕಮ್ಮಿ ಮಾಡಿದೆ. ನಮ್ಮೂರೇನು ಕಳ್ಳೆಕಾಯಿ ತಿಂತಾ ಇದೆಯಾ ಕರ್ನಾಟಕ ಸರ್ಕಾರ? ದಯವಿಟ್ಟು ನಾನು ಎಲ್ಲರಿಗೂ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಇವತ್ತು ಕೋವಿಡ್ ಅದಕ್ಕೆ ನಾವು ಭಾಳ ಕಮ್ಮಿ ಜನ ಸೇರಿದ್ದೀವಿ, ಇದನ್ನು ಮತ್ತೆ ಜಾಸ್ತಿ ಮಾಡೋಕ್ಕೆ ಅವಕಾಶ ಕೊಡಬೇಡಿ. ಕೈ ಮುಗಿದು ಕೇಳ್ಕೊತಾ ಇದ್ದೀವಿ, ದಯವಿಟ್ಟು ಈ ವರ್ಷ 50% ಏನಿದೆ ಹೋದ ವರ್ಷ 50% ಕಟ್ಟಕ್ಕೆ ನಮಗೆ ಅವಕಾಶ ಮಾಡಿಕೊಡಿ. ಇದು ಇವತ್ತಿನ ನಮ್ಮ ಬೆಂಗಳೂರು ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನೀವದು.